ಎವ್ರಿವನ್, ವೆಲ್ಕಮ್ ಟು ರಾಧಿಕಾ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಸೂಪರ್ ಆಗಿರೋ ಒಂದು ರೆಸಿಪಿನ ತಗೊಂಡ್ ಬಂದಿದ್ದೀನಿ, ಅದೇ ಮೆಂತೆ ರೈಸ್. ಸೊ ಕಮ್, ಲೆಟ್ ಸ್ಟಾರ್ಟ್. ಇದು ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡು ಅಥವಾ ಮೂರು ಮೆಣಸಿನ್ಕಾಯಿನ ತೊಗೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ. ಮತ್ತು ಇಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮೂರು ಬೇಳೆನ ತೊಗೊಂಡಿದ್ದೀನಿ. ಇದು ಇದು ಸ್ವಲ್ಪ ದೊಡ್ಡದಾಗಿದೆ ಸೈಜು. ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಇದು ಪುದೀನ, ನಿಮಗೆ ಪುದೀನ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಮತ್ತು ಕೊತ್ತಂಬರಿ ಜಾಸ್ತಿ ತೊಗೊಳ್ಳಿ, ಕೊತ್ತಂಬರಿ ಎಷ್ಟು ಹಾಕ್ತಾರೆ ಅಷ್ಟು ಟೇಸ್ಟ್ ಬರುತ್ತೆ. ನನಗೆ ಪುದೀನ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಈಕ್ವಲ್ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಎರಡೂ ಕೂಡ. ನಾನು ಇವಾಗ ಏನು ತೋರಿಸಿದೆ ಅದಿಷ್ಟೂ ಈ ಜಾರಲ್ಲಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಪೇಸ್ಟ್ ಆಗಿದೆ ಇವಾಗ ಇದು. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಕುಕ್ಕರಲ್ಲಿ ಇವಾಗ ಒಂಚೂರು ಆಯಿಲ್ ಮತ್ತು ಒಂಚೂರು ತುಪ್ಪ, ಜೀರಿಗೆ, ಚಕ್ಕೆ ಮತ್ತು ಬಿರಿಯಾನಿಯಲ್ಲಿ ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಮತ್ತು ಆಲೂಗಡ್ಡೆ, ಸ್ವಲ್ಪ ಬ್ರೌನ್ ಆಗೋದಕ್ಕೆ ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ. ಇದೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮ್ಯಾಟೋ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತೆನ ನೋಡ್ಬೋದು, ಫ್ರೆಶ್ ಆಗಿರುವಂತ ಮೆಂತೆ ಇದೆ. ಇದು ನಾನು ಕಟ್ ಮಾಡಿಲ್ಲ, ಜಸ್ಟ್ ಬಿಡಿಸಿ ಇಟ್ಕೊಂಡಿರುವಂತ ಮೆಂತೆ. ಕಟ್ ಮಾಡಿದ್ರೆ ಇದು ವಿಷ ಆಗ್ಬಿಡತ್ತೆ, ಸೊ ಕಟ್ ಮಾಡ್ಬೇಡಿ, ಜಸ್ಟ್ ಹಾಗೆ ಬಿಡಿಸ್ಕೊಳ್ಳಿ. ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂತ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಾನು ಉಪ್ಪು ಹಾಕೋದನ್ನ ಮರ್ತು ಬಿಟ್ಟಿದ್ದೆ, ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನೀರು ಹಾಕೊಳ್ತಾ ಇದ್ದೀನಿ. ನಾವು ಪಲಾವ್ಗೆ ಎಷ್ಟು ನೀರು ಹಾಕ್ತಿರ್ತೀವಲ್ಲ ಅಷ್ಟು ನೀರು ನಾರ್ಮಲಿ ಹಾಕೊಳ್ಳಿ. ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳಿ. ನಾನು ಇಲ್ಲಿ ಬ್ರೌನ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ನಾರ್ಮಲ್ ಶುಗರ್ ಖಾಲಿ ಆಗಿದೆ. ಸೊ ಇಲ್ಲಿ ಬ್ರೌನ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಬಿಸಿ ಬಿಸಿ ಮೆಂತೆ ರೈಸ್ ರೆಡಿ. ಇದಕ್ಕೇನಾದರೂ ಸ್ವಲ್ಪ ರೈತ ಮಾಡಿಕೊಂಡು ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ, ಈಸಿ ಆ್ಯಂಡ್ ಇಟ್ ಈಸ್ ಸೋ ಟೇಸ್ಟಿ. ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್.